ರಾಜ್ಯ ಸರ್ಕಾರದಲ್ಲಿ ಈಗ ಸ್ಪೆಷಲಿ ಪಕ್ಷದ ಒಳಗಡೆಗೆ ಕಾಂಗ್ರೆಸ್ನ ಒಳಗಡೆಗೆ ಒಂದು ಬೇಗುದಿ ಶುರು ಆಗ್ಬಿಟ್ಟಿದೆ ಏನಪ್ಪಾ ಏನ್ ಮಾಡೋದಿದ ಹೆಂಗ್ ಸಮಸ್ಯೆ ಬಗೆಹರಿಸೋದು ಅಂತ ತಿಳಿತಾ ಇಲ್ಲ ಅವ್ರಿಗೆ ಡಿ ಸಿ ಎಂ ಆದೇಶ ಸಿಎಂ ಅಲಭ್ಯ ಏನಿದು ಒಳ ಸಮರ ಈಗ ಶುರುವಾಗಿರೋದು ಕಾಂಗ್ರೆಸ್ನಲ್ಲಿ ಡಿ ಸಿ ಎಂ ಫಿಕ್ಸ್ ಮಾಡಿದ ಡೇಟ್ಗೆ ಸಿಎಂ ಆಗಲ್ಲ ಅಂದಿದ್ದು ಯಾಕೆ ಆಗಿದ್ದಾಗ ಸಚಿವರಿಗೆ ಮಾಡೆಲ್ ಆಗೋಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಬ್ಬರೇ ಆದ್ರ ಆಗಿದ್ದಾಗ ಕೆಪಿಸಿ ಕಚೇರಿಯಲ್ಲಿ ಕಾರ್ಯಕರ್ತರ ಭೇಟಿಗೆ ಡಿ ಕೆ ಶಿವಕುಮಾರ್ ಸೂಚಿಸಿರ್ತಾರೆ ಜೂನ್ ಆರರ ಡೇಟ್ಗೆ ಆಗಲ್ಲ ಬೇರೆ ಕಾರ್ಯಕ್ರಮ ಇದೆ ಅಂತ ಸಿಎಂ ಹೇಳಿರ್ತಾರಂತೆ ಹಾಗಾಗಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಅಂದ್ರೆ ಜುಲೈ ಅದು ಆಕ್ಚುಲಿ ಜೂನ್ ಅಲ್ಲ ಹಾಗಾಗಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಕಾರ್ಯಕರ್ತರ ಭೇಟಿಗೆ ಲಭ್ಯವಾಗಿದ್ದಾರೆ ಕೆಪಿಸಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿರುವ ಮಾತ್ರ ಭೇಟಿಗೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಅದು ಜೂನ್ ಆರಲ್ಲ ಅಲ್ಲ ಜುಲೈ ಆರದು ಅದು ಇವತ್ತಿನ ತಾರೀಕು ನಮ್ಮಲ್ಲಿ ಜೂನ್ ಆರ್ ಅಂತ ಹಾಕ್ತಾ ಇದ್ದಾರೆ ಅದು ಜುಲೈ ಆರು ಸಿ ಮತ್ತು ಡಿ ಸಿ ಭೇಟಿ ಆಗಲು ಫೋನ್ ನಂಬರ್ ಕೊಟ್ಟು ನೋಂದಾಯಿಸೋಕೆ ಸೂಚಿಸಿದರು ಹಾಗಾಗಿ ಈಗಲೂ ಸೂಚಿಸಿರುವವರಿಗೆ ಮಾತ್ರ ಡಿ ಸಿ ಎಂ ಭೇಟಿ ಮಾಡಬಹುದಾಗ್ಬಿಟ್ಟಿದೆ ಸೊ ಇನ್ನೊಂದೆಡೆಗೆ ಸಿ ಎಂ ಭೇಟಿಯನ್ನು ಮುಂದೂಡಿಕೆ ಮಾಡಿದ್ದಾರೆ ಏನಾದರೂ ಒಳಚಗಳ ಶುರುವಾಗಿದೆಯಾ ಜಟಾಪಟಿ ಇದೆಯಾ ಅಂತ ಅವರವ್ರ ಪಕ್ಷದಲ್ಲೇ ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ತಾ ಇದ್ದಾರೆ ಕಾರಣ ಅದೇ ಸಿ ಬದಲಾವಣೆ ವಿಚಾರದಲ್ಲಿ ಸ್ವಾಮೀಜಿಗಳೊಬ್ಬರು ಮಾತನಾಡಿದ್ರಲ್ಲ ಅದು ಹೇಳಿಸ್ಬಿಟ್ಟೆ ಮಾಡಿಸಿದ್ದಾರೆ ಅನ್ನುವಂಥ ಒಂಚೂರು ಒಳ ಬೇಗುದಿ ಕಾಣಿಸಿಕೊಳ್ತಾ ಇದೆ ಇನ್ನೊಂದು ಕಡೆಗೆ ಅವರ ಶಾಸಕರು ಸಿದ್ದರಾಮಯ್ಯ ಪರವಾಗಿ ನಿಂತಿರುವಂಥ ಸಚಿವರೆಲ್ಲ ಮಾತನಾಡ್ತಾ ಇರೋದು ಡಿ ಸಿ ಎಂ ಅವ್ರಿಗೂ ಕೂಡ ಒಂಚೂರು ಬೇಸರವನ್ನು ತರಿಸಿದೆ ಅಂತ ಸೊ ಪೂರ್ವ ನಿಗದಿ ಕಾರ್ಯಕ್ರಮ ಇದೆ ಅಂತ ಪಿ ಸಿ ಕಚೇರಿ ವಿಸಿಟ್ಗೆ ನೋ ಅಂತ ಸಿ ಎಂ ಅವ್ರು ಹೇಳಿದಾರಂತೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ ರವೀಶ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಆರನೇ ತಾರೀಕಿಗೆ ಇವತ್ತು ಹೇಳ್ತಾರೆ ಇದಕ್ಕೆ ನೋ ಅಂತ ಸಿ ಎಂ ಅವ್ರು ಹೇಳ್ತಾರೆ ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂತ ಅವ್ರು ಏನೋ ಸಬು ಹೇಳ್ತಾ ಇದ್ರು ಫೈನ್ ಬಟ್ ಇತ್ತೀಚೆಗೆ ಆಗ್ತಾ ಇರುವಂತಹ ಸಿ ಎಂ ಡಿ ಸಿ ಎಂ ಒಳಬೇಗುದು ಏನಿದೆ ಅದರ ಪರಿಣಾಮ ಇದು ವರುಣ್ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈ ಒಂದು ಘಟನೆ ಏನಿದೆ ಇದನ್ನ ವ್ಯಾಖ್ಯಾನಿಸ್ತಾರೆ ಆದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳೇ ಈ ಒಂದು ಕೆಪಿಸಿಸಿ ಕಚೇರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಸಚಿವರು ಕೂಡ ಬಂದು ಭೇಟಿ ವಿಸಿಟ್ ಮಾಡ್ತಾರೆ ಅನ್ನೋದು ಕೂಡ ಡಿ ಸಿ ಎಂ ಅವರ ಇರಾದೆ ಆಗಿತ್ತು ಆ ಕಾರಣಕ್ಕೋಸ್ಕರವಾಗಿ ಮೊದಲ ಭೇಟಿಯಲ್ಲಿ ಮುಖ್ಯಮಂತ್ರಿ ಮತ್ತೆ ಒಟ್ಟಿಗೆ ಸೇರಿ ಒಂದು ಕಾರ್ಯಕರ್ತರನ್ನ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು ಅದರಂತೆ ಆ ಒಂದು ಪ್ಲಾನ್ ಪ್ರಕಾರವೇ ಎಲ್ಲಾ ರೀತಿಯಲ್ಲೂ ಕೂಡ ದೂರವಾಣಿ ಕರೆ ಮಾಡಬಹುದು ನೀವು ನೋಂದಾಯಿಸ್ಕೊಳ್ಬಹುದು ಅಂತ ಕೂಡ ಹೇಳಿದ್ರು ಆದ್ರೆ ದಿಢೀರನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವತ್ತು ಆಗೋದಿಲ್ಲ ಅಂದ್ರೆ ನೋಟಿಸ್ ಅನ್ನ ಇದು ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ಅಂದ್ರೆ ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಆ ಒಂದು ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಒಂದು ಸಭೆಯನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ರು ಹಾಗಾಗಿ ಪೋಸ್ಟ್ಪೋನ್ ಆಗಿರ್ತಕ್ಕಂಥ ಸಭೆ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಆ ಒಂದು ಸಭೆಯ ಕಾರಣಕ್ಕೋಸ್ಕರವಾಗಿ ಈ ಒಂದು ಕೆಪಿಸಿಸಿ ಕಚೇರಿಗೆ ವಿಸಿಟ್ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳಿರುವುದು ಆ ಕಾರಣಕ್ಕೋಸ್ಕರವಾಗಿ ಅದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ ಓಕೆ ರವಿಷ್ಟು ಮೇಲೆ ಮಾಹಿತಿಗೆ ಧನ್ಯವಾದಗಳು ಏನೇ ವ್ಯಾಖ್ಯಾನಿಸಿದರೂ ಕೂಡ ಆ ಸಂದರ್ಭಕ್ಕೆ ತಕ್ಕಂತೆಯೇ ಅದು ವ್ಯಾಖ್ಯಾನಕ್ಕೆ ಎಡೆ ಮಾಡಿಕೊಡುತ್ತೆ ಈಗ ಇರುವಂಥ ಚರ್ಚೆ ಸಿ ಎಂ ಸಿ ಬದಲಾವಣೆ ವಿಚಾರ ಇಲ್ಲ ಇನ್ನೊಂದು ಮೂರು ಡಿ ಸಿ ಎಂ ಮಾಡಬೇಕು ಅನ್ನುವಂಥ ವಿಚಾರ ಹಾಗಾಗಿನೇ ಈ ಒಳ ಬೇಗುದಿಗಳು ಶುರುವಾದಂಗೆ ಕಾಣಿಸ್ತಾ ಇದೆ ಅದು ಸ್ವಾಮೀಜಿಗಳ ಹೇಳಿಕೆಯಿಂದ ಶುರುವಾದಂಥ ಬೇಗುದಿ ಅದು ಹೇಳಿಸ್ ಮಾಡಿಸಿರೋದು ಅಂತ ಸಿ ಎಂ ಸಿದ್ದರಾಮಯ್ಯನವರೇ ದೆಹಲಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆಡಿರುವಂಥ ಮಾತಿದೆಯಲ್ಲ ಬಹಳ ನಂಟನ್ನು ತಂದಿಡುತ್ತೆ ಅದಕ್ಕೆ